ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಆಡುತ್ತ ಹಾಡುತ್ತ ಕುಣಿಯುತ್ತ ನಲಿಯುತ್ತ ಕಲಿಯುವ ನಲಿ ಕಲಿ ಹಬ್ಬ ಆಡುತ್ತ ಹಾಡುತ್ತ ಕುಣಿಯುತ್ತ ನಲಿಯುತ್ತ ಕಲಿಯುವ ನಲಿ ಕಲಿ ಹಬ್ಬ ಯೋಚಿಸಿ ಯೋಚಿಸಿ ಪ್ರಶ್ನಿಸಿ ಪ್ರಯೋಗಿಸಿ ತಿಳಿಯುವ ಸಂಭ್ರಮದ ಹಬ್ಬ ಜಿಲ್ಲಾ ವಿಜ್ಞಾನ ಸಂಘದ ಅಧ್ಯಕ್ಷರು ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಆತ್ಮೀಯರಾಗಿರ್ತಕ್ಕಂತ ಗಣೇಶ್ ಕಾಂಬ್ಳೆ ಅವರೇ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟದನದಿಂದ ಸುಮಾರು 4-5 ದಿನಗಳವರೆಗೆ ಇಲ್ಲೇ ಇದ್ದುಕೊಂಡು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥ ಆತ್ಮೀಯರು ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ತಿಳಿಯವರೇ ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಈ ಒಂದು ಕಲಿಕಾ ಹಬ್ಬದ ನೋಡಲ್ ಅಧಿಕಾರಿಗಳು ನನ್ನ ಆತ್ಮೀಯರು ಸಹೋದರ ಸಮಾನರಾಗಿರ್ತಕ್ಕಂಥ ಶರಣು ಜಿ ರಂಕಲಿಗೆ ಅವರೇ ಇನ್ನೋರ್ವ ನನ್ನ ಆತ್ಮೀಯ ಮಿತ್ರರು ಆಗಿರ್ತಕ್ಕಂಥ ಶಶಿಧರ್ ಮಂಡಳಿಯವರೇ ಹಾಗೂ ಎಲ್ಲ ಈ ಒಂದು ಕ್ಲಸ್ಟರ್ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಈ ಒಂದು 2 ದಿನಗಳ ತರಬೇತಿಯನ್ನು ಈ ಒಂದು ಕಾರ್ಯಾಗಾರವನ್ನು ಅಚ್ಚುಕಟ್ಟುತನದಿಂದ ನಡೆಸಲಿಕ್ಕೆ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳೇ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಕ್ಲಸ್ಟರ್ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ವಿವಿಧ ಶಾಲೆಗಳಿಂದ ಆಗಮಿಸಿದಂಥ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈಗಾಗಲೇ ಈ ಕಲಿಕಾ ಹಬ್ಬವನ್ನು ಕುರಿತು ಸವಿಸ್ತಾರವಾಗಿ ನನ್ನ ಮಿತ್ರರಾಗಿರ್ತಕ್ಕಂಥ ಸತೀಶ್ ಬಗ್ಲಿಯವರು ಹೇಳಿದ್ದಾರೆ. ಸೊ ಇವತ್ತಿನಿಂದಲೇ ಏನಾಗಿದೆಯಪ್ಪ ಅಂದ್ರೆ ವರ್ಷದುದ್ದಕ್ಕೂ ಕಲಿಕಾ ಚೇತರಿಕೆ ಅನ್ನುವಂತಹ ಕಾರ್ಯಕ್ರಮವನ್ನ ಅನುಷ್ಠಾನಗೊಳಿಸಿದ್ರು. ಅದರ ಜೊತೆಗೇನೆ ವಿದ್ಯಾಪ್ರವೇಶ ಅನ್ನುವಂಥದ್ದು ಕೂಡ ಸುಮಾರು ಒಂದು 3-4 ತಿಂಗಳು ನಡೆದು ಅದು ಬಂದು ಕಲಿಕಾ ಚೇತರಿಕೆಯಲ್ಲಿ ಕೂಡಿತು. ಸೊ ಇದರಲ್ಲಿ ಮುಖ್ಯ ಉದ್ದೇಶಗಳು ಏನಾಗಿತ್ತಪ್ಪ ಅಂದ್ರೆ ಸರ್ಕಾರದ 2 ವರ್ಷಗಳವರೆಗೆ ಇರತಕ್ಕಂಥ ಗ್ಯಾಪ್ನಲ್ಲಿ ಕಲಿಯದೆ ಬಿಟ್ಟು ಹೋಗಿರ್ತಕ್ಕಂಥ ಅಂಶಗಳನ್ನ ಈ ಒಂದು ಕಲಿಕಾ ಚೇತರಿಕೆಯಲ್ಲಿ ಅಳವಡಿಸಿಕೊಂಡು ಮಕ್ಕಳಿಗೆ ಪರಿಪೂರ್ಣ ಜ್ಞಾನ ಆಗಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಗಣ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನ ಪ್ರಪ್ರಥಮವಾಗಿ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಪ್ರಥಮವಾಗಿ ಇದನ್ನು ಜಾರಿಗೆಗೊಳಿಸಲಾಯಿತು. ತದನಂತರದಲ್ಲಿ ಏನಾಯ್ತಪ್ಪ ಅಂದ್ರೆ ಇನ್ನುಳಿದ 2-3 ರಾಜ್ಯಗಳು ಕೂಡ ಈ ಕಾರ್ಯವನ್ನು ಅನುಷ್ಠಾನವನ್ನುಗೊಳಿಸಿದ್ದು. ಸೊ ಕೊನೆಯ ಹಂತದಲ್ಲಿ ಸುಮಾರು ಗ್ರಾಮಸ್ಥರಿಂದ ಏನಪ್ಪಾ ಅಂದ್ರೆ ಅಹವಾಲುಗಳು ಸ್ವೀಕಾರ ಆಗಿದ್ವು. ಇವ್ರು ಏನು ಮಾಡಕತ್ತಾರ ಕೊನೆಯ ಹಂತದಲ್ಲಿ ಕಲಿಕಾ ಹಬ್ಬವನ್ನು ಆಚರಣೆ ಮಾಡಿದ್ರಪ್ಪ ಅಂದ್ರೆ ವರ್ಷದುದ್ದಕ್ಕೂ ನಾವು ಮಕ್ಕಳಿಗೆ ಏನು ಕಲಿಸಿದೆವು, ಅದರಿಂದ ಏನು ಪ್ರಯೋಜನ ಆಯಿತು, ಇವಾಗ 2 ದಿನಗಳವರೆಗೆ ನಡೀತಕ್ಕಂಥ ಈ ಒಂದು ಚಟುವಟಿಕೆಯಲ್ಲಿ ಅಂಶಗಳು ಬಂದಿರುತ್ತವೆ. ಅದಕ್ಕೆ ಈ 2 ದಿನಗಳವರೆಗೆ ವಿದ್ಯಾರ್ಥಿಗಳಲ್ಲಿ ಈ ಒಂದು COVID-19 ಹಿನ್ನೆಲೆಯಲ್ಲಿ ಅವರ ಶೈಕ್ಷಣಿಕ ಕಲಿಕೆಗೆ ಕುಂಠಿತ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅವರಲ್ಲಿ ಆಗಿರ್ತಕ್ಕಂತಹ ಗ್ಯಾಪ್ ಅನ್ನ ತುಂಬಿಕೊಳ್ಳಿಕ್ಕೆ ಅಥವಾ ಅವರಲ್ಲಿ ಆಗಿರ್ತಕ್ಕಂತಹ ಶೈಕ್ಷಣಿಕ ನ್ಯೂನ್ಯತೆಯನ್ನು ಸರಿಪಡಿಸಿಕೊಳ್ಳಿಕ್ಕೆ ನಮ್ಮಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು 2 ದಿನಗಳವರೆಗೆ ನಮ್ಮೊಟ್ಟಿಗೆ ಇರ್ತೀರಿ. ಈ ಒಂದು 4 ಕಾರ್ನರ್ಗಳಲ್ಲಿ ತಮ್ಮ ಸರತಿಯಂತೆ ತಮಗೆ ಕಲೀಲಿಕ್ಕೆ ಅವಕಾಶ ಇದೆ. ತಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರಹೊಮ್ಮಲಿಕ್ಕೆ ಈ ಒಂದು ವ್ಯವಸ್ಥೆ ಕಲ್ಪಿಸಿಕೊಳ್ಳಲಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಮನಸೋ ಇಚ್ಛೆ ಸಂಪೂರ್ಣವಾಗಿ ಭಾಗವಹಿಸಿ ಇಲ್ಲಿ ಏನು ಹೇಳಿಕೊಡ್ತಾರೆ ಅದನ್ನು ಕಲ್ತ್ಕೊಂಡು ಮೇಲೆ ಆಸೀನರಾಗಿರ್ತಕ್ಕಂತಹ ಅಧ್ಯಕ್ಷರು ಮತ್ತು ಅತಿಥಿಗಳು, ಅದೇ ರೀತಿಯಾಗಿ DRC ಮತ್ತು CRC ಆಗಿರ್ತಕ್ಕಂತಹ, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂತಹ ಎಲ್ಲ ಅತಿಥಿ ಮಹೋದಯರಿಗೆ ಕೊನೆಯದಾಗಿ ಹಾರ್ದಿಕ
ತುಂಬಾ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರತಕ್ಕಂತಹ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ತುಂಬಾ ಹೃದಯದ ಧನ್ಯವಾದಗಳು.